ಸರ್ಕಾರದ ಯೋಜನೆಗಳ ಸೌಕರ್ಯವನ್ನು ವೈಯಕ್ತಿಕವಾಗಿ ಪರಿಗಣನೆಗೆ ತೆಗೆದುಕೊಳ್ಳದೆ ನೀಡಿರುವಂತಹ ಅನುದಾನದ ಸೌಲಭ್ಯವನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ಗ್ರಾಮದ ಉದ್ಧಾರ ಸಾಧ್ಯ ಎಂದು ಶಾಸಕ ಸತೀಶ್ ಸೈಲ್ ಹೇಳಿದರು. ಕರ್ವರ್ ತಾಲೂಕಿನ ಅಮದಳ್ಳಿಯಲ್ಲಿ ಶಾಲಾ ಕಟ್ಟಡ ಉದ್ಘಾಟನೆ, ಹೈದರ್ಘಾಟ್ ರಸ್ತೆ ಕಾಮಗಾರಿ ಪ್ರಗತಿ ಪರಿಶೀಲನೆ ಹಾಗೂ ಬಸ್ ತಂಗುದಾಣ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈದರಾಘಾಟ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದ್ದು ಸಾರ್ವಜನಿಕರು ಯಾವುದೇ ವಿರೋಧ ವ್ಯಕ್ತಪಡಿಸದೆ ಸಹಬಾಳ್ವೆಯಿಂದ ಸಹಕಾರ ನೀಡಬೇಕು. ಇಲ್ಲದಿದ್ದಲ್ಲಿ ಹಲವಾರು ವರ್ಷದ ಹಿಂದಿನ ಯೋಜನೆಗೆ ಮತ್ತೆ ತೊಡಕಾಗುವ ಸಾಧ್ಯತೆ ಇದೆ. ಆದರೆ ಯಾವುದೇ ಕಾರಣಕ್ಕೂ ಕಾಮಗಾರಿ ನಿಲ್ಲಿಸುವುದಿಲ್ಲ ಎಂದು ಶಾಸಕ ಸೈಲ್ ಹೇಳಿದರು. 4 ವರ್ಷದಿಂದ ನೆನೆಗೂದಿಗೆ ಬಿದ್ದಿದ್ದ ಅಮದಳ್ಳಿ ಬಸ್ ತಂಗುದಾಣವು 5 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಾಸಕ ಸತೀಶ್ ಸೈಲ್ ಅಡಿಗಲ್ಲು ನೆರವೇರಿಸಿದರು. ಇದಕ್ಕೂ ಪೂರ್ವದಲ್ಲಿ ಉದ್ದೇಶಿತ ಸ್ಥಳದ ಹಿಂಬದಿ ಜಾಗದ ಮಾಲೀಕರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಖುದ್ದಾಗಿ ಶಾಸಕ ಸತೀಶ್ ಸೈಲ್ ಸಮಸ್ಯೆ ಆಲಿಸಿ ಕೆಲವಷ್ಟು ಭಾಗದ ಹೊರತಾಗಿ ಕಾಮಗಾರಿ ನಡೆಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದರು. ಬಳಿಕ ಮಾಲೀಕರ ವಿಶ್ವಾಸ ಪಡೆದು ಅವರಿಂದಲೇ ಭೂಮಿ ಪೂಜೆ ಸಹ ನೆರವೇರಿಸಿಕೊಂಡರು. 2 ಕೋಟಿ ರೂಪಾಯಿ ಕೆಪಿಎಸ್ ಶಾಲೆ, ನೂತನ ಕಟ್ಟಡ ಉದ್ಘಾಟನೆ ನೆರವೇರಿಸಿದ ಶಾಸಕ ಸತೀಶ್ ಸೈಲ್ ಬಳಿಕ ವಿವೇಕ ಯೋಜನೆಯಡಿ 13.90 ಲಕ್ಷ ರೂಪಾಯಿ ವೆಚ್ಚದ ಸಾಣೆಮಕ್ಕಿ ಶಾಲೆಯ ಕೊಠಡಿ ಹಾಗೂ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಪದವಿ ಪೂರ್ವ ಕಾಲೇಜಿನ ಕೊಠಡಿಯನ್ನ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುರುಷೋತ್ತಮ್ ಗೌಡ, ಉಪಾಧ್ಯಕ್ಷೆ ಕಲಾವತಿ ದುರ್ಗೇಕರ್ ಹಾಗೂ ಸದಸ್ಯರು, ಡಿಡಿಪಿಐ ಲತಾ ನಾಯ್ಕ್, ತಹಶೀಲ್ದಾರ್ ಎನ್ಎಫ್ ನರೋನಾ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಬಾಲಣ್ಣನವರ್, ಪಿಡಬ್ಲ್ಯೂಡಿ ರಾಮೋ ಅರ್ಗೇಕರ್, ಪಿಡಿಒ ತೃಪ್ತಿ ಆರ್ ನಾಯ್ಕ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ಜನರ ಸಮಸ್ಯೆಗಳನ್ನು ಗ್ರಾಮದಲ್ಲಿಯೇ ಆಲಿಸಿ ಸ್ಥಳದಲ್ಲಿಯೇ ಪರಿಹರಿಸುವ ಸಲುವಾಗಿ ತಾಲೂಕಿನ ಅಮದಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ಜನಸಂಪರ್ಕ ಸಭೆಯಲ್ಲಿ ಶಾಸಕ ಸತೀಶ್ ಸೈಲ್ ಬಂದ 20ಕ್ಕೂ ಅಧಿಕ ದೂರುಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಲಾಯಿತು. ದಯವಿಟ್ಟು ಎಲ್ಲರೂ ಕೈ ಚಪ್ಪಾಳೆ ಬದಿನೊಂದಿಗೆ ಈ ಒಂದು ಗ್ರಾಮದಲ್ಲಿನ ಹಲವಷ್ಟು ಸಮಸ್ಯೆಗಳನ್ನ ಗಮನಕ್ಕೆ ತಂದ ಗ್ರಾಮಸ್ಥರ ಅಹವಾಲು ಆಲಿಸಿದ ಶಾಸಕ ಸತೀಶ್ ಸೈಲ್ ಸ್ಥಳದಲ್ಲಿದ್ದ ಅಧಿಕಾರಿಗಳಿಂದ ತಕ್ಷಣವೇ ಪರಿಹಾರ ಕ್ರಮ ಕೈಗೊಳ್ಳಲು ನೆರವಾದ್ರು. ಅಮದಳ್ಳಿಯ ಮೈನಳ್ಳಿ ಸೇತುವೆ ಬಳಿ ತಡೆಗೋಡೆ ನಿರ್ಮಾಣ ಸೇರಿದಂತೆ ಹಲವಷ್ಟು ಕಾಮಗಾರಿಗಳ ಹೆಸರಿನಲ್ಲಿ ಗುದ್ದಲಿ ಪೂಜೆ ಕಂಡಿವೆ. ಆದರೆ ಯಾವುದೇ ಕಾಮಗಾರಿಗಳು ಇನ್ನೂ ಆರಂಭವಾಗಿಲ್ಲ ಎಂದು ಗ್ರಾಮಸ್ಥರು ಶಾಸಕ ಸತೀಶ್ ಸೈಲರ ಬಳಿ ದೂರಿದ್ರು. ಬಳಿಕ ಪ್ರತಿಕ್ರಿಯೆ ನೀಡಿ, ಹಿಂದಿನ ಸರ್ಕಾರದಲ್ಲಿ ಈ ಯೋಜನೆಗಳಿಗೆ ಅನುದಾನ ಬಾರದಿದ್ರೂ ರಾತ್ರೋರಾತ್ರಿ ಬಂದು ಗುದ್ದಲಿ ಪೂಜೆ ಮಾಡಿ ಜನರನ್ನ ಮರಳು ಮಾಡಿ ತೆರಳಿದ್ದಾರೆ. ಇದೀಗ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಅನುದಾನ ವಾಪಸ್ ಪಡೆಯಲಾಗಿದೆ ಎಂದು ಸುಳ್ಳು ಪ್ರಚಾರ ಮಾಡಲಾಗುತ್ತಿದೆ. ಆದರೆ ಈ ಹಿಂದಿನ ಸರ್ಕಾರದ ಜನಪ್ರತಿನಿಧಿಗಳು ಮಾಡಿದಂತೆ ನಾವು ಮಾಡೋದಿಲ್ಲ. ಈ ಹಿಂದೆ ಅನುದಾನ ಬಂದಿದೆಯೋ ಗೊತ್ತಿಲ್ಲ. ಗುದ್ದಲಿ ಪೂಜೆ ಮಾಡಿದ್ರೂ ಇದೀಗ ನಾವು ಹಣ ಹಾಕಿ ಕಾಮಗಾರಿ ಮುಗಿಸುತ್ತೇವೆ. ಜನವಸತಿ ಪ್ರದೇಶಕ್ಕೆ ಉಪ್ಪು ನೀರಿನ ಸಮಸ್ಯೆ ಉಂಟಾಗುತ್ತಿದೆ ಎಂದು ಶಾಸಕರ ಗಮನಕ್ಕೆ ತರುತ್ತಿದ್ದಂತೆ ಸ್ಥಳದಲ್ಲಿದ್ದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದರು. ಬಳಿಕ ಪ್ರತಿಕ್ರಿಯೆ ನೀಡಿದ ಅಧಿಕಾರಿಗಳು, ಈ ಹಿಂದೆ ಬಂದ ಅನುದಾನ ಈ ಕಾಮಗಾರಿಗೆ ಸಾಕಾಗುವುದಿಲ್ಲ, ಅಲ್ಲದೆ ಪರಿಷ್ಕೃತ ಕ್ರಿಯಾ ಯೋಜನೆ ಸಿದ್ಧಪಡಿಸಬೇಕಿದೆ ಎಂದರು. ಪ್ರತಿಕ್ರಿಯಿಸಿದ ಶಾಸಕ ಸೈಲ್, ಹೆಚ್ಚಿನ ಅನುದಾನ ನಾನು ನೀಡುತ್ತೇನೆ, ನಾಳೆಯಿಂದಲೇ ಕಾಮಗಾರಿ ಪ್ರಾರಂಭಿಸುವಂತೆ ಸೂಚಿಸಿದರು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿ ಹಾಗೂ ರಾತ್ರಿ ಹೊತ್ತು ವೈದ್ಯರಿಲ್ಲದ ಸಮಸ್ಯೆ ಕುರಿತು ದೂರು ಬಂದಾಗ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಿಬ್ಬಂದಿಗಳ ನಿಯೋಜನೆಗೆ ಕ್ರಮ ವಹಿಸಲಾಯಿತು. ಕೆಪಿಎಸ್ ಶಾಲೆಗಳಿಗೆ ಶಿಕ್ಷಕರ ನೇಮಕ ಮಾಡಿಕೊಳ್ಳಿ, ನಾನೇ ವೇತನ ನೀಡುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಪಂಚಾಯತ್ ವ್ಯಾಪ್ತಿಯ 49 ವಸತಿ ಯೋಜನೆ ಫಲಾನುಭವಿಗಳಿಗೆ ಆದೇಶ ಪತ್ರ ಹಾಗೂ 30 ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ, ಶ್ರವಣ ಸಾಧನ, ವೀಲ್ ಚೇರ್ ಹಾಗೂ ಊರುಗೋಲು ನೀಡುವ ಆದೇಶ ಪತ್ರವನ್ನ ಫಲಾನುಭವಿಗಳಿಗೆ ವಿತರಿಸಲಾಯಿತು. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುರುಷೋತ್ತಮ್ ಗೌಡ, ಉಪಾಧ್ಯಕ್ಷೆ ಕಲಾವತಿ ದುರ್ಗೇಕರ್ ಹಾಗೂ ಸದಸ್ಯರು, ತಹಶೀಲ್ದಾರ್ ಎನ್ಎಫ್ ನರೋನಾ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಬಾಲಣ್ಣನವರ್ ಹಾಗೂ ಎಸ್ಡಿಎಂಸಿ ಉಪಾಧ್ಯಕ್ಷ ಉಮಾಕಾಂತ್ ಗೌಡ ಇದ್ದರು. ಅಮದಳ್ಳಿ ಅಂತ ಹೇಳಿದ್ರೆ ಇದು ಸೆಂಟರ್ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅಮದಳ್ಳಿಯಲ್ಲಿ ಜನವಸತಿನೂ ಹಾಗೆ ಇದೆ, ಜನರ ಪ್ರೀತಿನೂ ಹಾಗೆ ಇದೆ, ಮತ್ತೆ ಜನರು ಮುಂದೆ ಬಂದು ಕೆಲಸವನ್ನ
ಕೇಳುವಂತ ತಾಕತ್ತಿನವರು ಇದ್ದಾರೆ, ಪುರುಷೋತ್ತಮ್ ಇರ್ಬೋದು ಅಥವಾ ಇತರೆ ಮೆಂಬರ್ ಇರ್ಬೋದು, ಎಲ್ಲರೂ ನರೇಂದ್ರ ಸ್ವಾಮಿಗಳು ಇರ್ಬೋದು, ಆ ನಮ್ಮ ಅಣ್ಣ ಇರ್ಬೋದು, ಆ ಅವರೆಲ್ಲ ಜಗಳ ಮಾಡಿಸ್ಕೊಂಡು ಕೆಲಸ ಮಾಡಿಸ್ಕೊಳ್ತಾರೆ. ಪರ್ತಿಸಾದಲ್ಲಿ ಹೋದ್ರು ಇಂಥ ಕೆಲಸ ಮಾಡೋದ್ರಿಂದ ತಾವು ಸಹ ಜವಾಬ್ದಾರಿಯಲ್ಲಿದ್ದ ಜನ ತಮ್ಮ ಒಂದು ಕೆಲಸವನ್ನು ನಿಭಾಯಿಸ್ಲಿಕ್ಕೆ ಒಳ್ಳೆಯದಾಗ್ತದೆ, ಮತ್ತು ತಮ್ಮೊಡನೆ ನಾವು ಸಹ ಸಹಕರಿಸ್ಲಿಕ್ಕೆ ನಮಗೂ ಸಹ ಒಳ್ಳೆಯ ಆ ಖುಷಿಯನ್ನು ತರ್ತದಂತ ಹೇಳಿ ಬಯಸ್ತೇನೆ. ಬೆಳಗಿಂದ ಒಂದು ಎರಡು ಮೂರು ಕಡೆಗೆ ಸಮಸ್ಯೆಗಳಿದ್ವು, ಆ ಸಮಸ್ಯೆಗಳನ್ನು ನಾವು 100% ಪರಿಹಾರ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ತಹಶೀಲ್ದಾರ್ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಆ ಒಂದು ಭಾಗದಲ್ಲಿ ಸರ್ವೆ ಮಾಡಿದರೆ ಆ ಒಂದು ಹೈದರ್ಘಾಟ್ ರೋಡು ಕಾರವಾರದಲ್ಲಿ ಶಿರವಾಡದಲ್ಲಿ ಎಲ್ಲೋ ಜಾಯ್ನ್ ಆಗ್ತದೆ, ನಮ್ಮ ಜೀವರಿಗೆ ಜನರಿಗೆ ಒಂದು ಜೀವ ರಕ್ಷಣೆ ಮಾಡುವಂಥ ರೋಡ್ ಆಗ್ತದೆ. ದಯವಿಟ್ಟು 13 ಫೀಟ್ ರೋಡನ್ನು ಮಾಡೋದು ಬೇಡ, ಮುಂದಿನ ದಿನಗಳಲ್ಲಿ ಮತ್ತೊಂದು 3 ಕೋಟಿ ಬೇಕಾದ್ರೆ ಹಾಕ್ತೇನೆ. ಅದನ್ನು 20 ಫೂಟ್ ರೋಡ್ ಮಾಡಿಕೊಂಡು ಹೋಗುವ, 2-ವೇ ಮಾಡ್ಕೊಂಡು ಹೋಗುವ, ಮತ್ತು ನೀವು ಸ್ವಲ್ಪ ಈಗಲೇ ಮನಸ್ಸು ಮಾಡಿ ಮತ್ತೊಂದು 5 ಫೂಟ್ ಕೊಟ್ಟರೆ 30 ಫೂಟ್ ರೋಡ್ ಮಾಡ್ಬೋದು. ಗೋಕರ್ಣದಲ್ಲಿ ನಿತ್ಯ ವ್ಯಾಪಾರ, ನೌಕರಿ, ಮನೆಗೆಲಸ ಹೀಗೆ ವಿವಿಧ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಅಲ್ಪ ಬಿಡುವಿನಲ್ಲಿಯೇ ತಮ್ಮ ನೈಪುಣ್ಯತೆಯ ಕಲಾ ಪ್ರದರ್ಶನವನ್ನು ನೀಡಿ ವಿಭಿನ್ನ ಕಾರ್ಯಕ್ರಮದ ರಸದೌತಣ ನೀಡಿದರು. ವಿವಿಧ ಉದ್ಯೋಗದಲ್ಲಿದ್ದ ಗೋಕರ್ಣ ಭಾಗದ GSB ಸಮಾಜದವರು ಕುಟುಂಬ ಸಮೇತರಾಗಿ ಎಲ್ಲರೂ ಸೇರಿ ಹಾಡು, ನೃತ್ಯ, ನಾಟಕ, ಯಕ್ಷಗಾನ ಕಾರ್ಯಕ್ರಮವನ್ನು ಆಯೋಜಿಸಿದರು. ಎಲ್ಲಾ ಪ್ರದರ್ಶನದಲ್ಲಿ ತಾವೇ ಕಲಾವಿದರಾಗಿ ಅಭಿನಯಿಸಿ ತಮ್ಮ ವಿಶಿಷ್ಟ ಪ್ರತಿಭೆಯನ್ನು ಅನಾವರಣ ಮಾಡುವುದರ ಮೂಲಕ ಊರಿನಲ್ಲಿ ಎಲ್ಲರೂ ಒಟ್ಟಾಗಿ ಸಹಬಾಳ್ವೆ ನಡೆಸಬೇಕು ಎಂಬ ಸಂದೇಶದ ಅಪರೂಪದ ಕಾರ್ಯಕ್ರಮ ಗೋಕರ್ಣ ಜೀವೋತ್ತಮ ಮಠದ ಆವರಣದಲ್ಲಿ ನಡೆಯಿತು. ವರ್ಷಕ್ಕೊಮ್ಮೆ ಗಂಗಾವಳಿ, ತದಡಿ ಸೇರಿದಂತೆ ಗೋಕರ್ಣದ GSB ಸಮಾಜದವರು ಒಂದಾಗಿ ಗೆಟ್ ಟುಗೆದರ್ ಮಾದರಿಯಲ್ಲಿ ನಡೆಯುವ ಸ್ನೇಹಕೂಟ ಕಾರ್ಯಕ್ರಮ ನಡೆಸುತ್ತಾರೆ. ಅದರಂತೆ ಈ ವರ್ಷವೂ ನಡೆದಿದ್ದು ನೃತ್ಯ, ನಾಟಕ ಹಾಗೂ ಯಕ್ಷಗಾನ ಸೇರಿದಂತೆ ಹಲವು ವಿಭಿನ್ನ ಕಾರ್ಯಕ್ರಮಗಳು ಎಲ್ಲರನ್ನ ಮನರಂಜಿಸಿತು. ಇಲ್ಲಿ ಮಕ್ಕಳ ಜೊತೆಗೆ ಮಕ್ಕಳಂತೆ ತಂದೆ ತಾಯಿ ಜೊತೆಯಾಗಿ ಹೆಜ್ಜೆ ಹಾಕಿ ನೃತ್ಯ ಮಾಡಿದ್ದು, ಚಿನ್ನರು ಹಾಡು ನೃತ್ಯ ಮಾಡಿ ಮನರಂಜಿಸುವುದು ಹೀಗೆ ಎಲ್ಲರೂ ಒಂದಾಗಿ ಸಹಬಾಳ್ವೆಯೊಂದಿಗೆ ನಡೆದರೆ ಸಾಮರಸ್ಯದ ಬದುಕಿನೊಂದಿಗೆ ಉತ್ತಮ ಸಮಾಜ ನಿರ್ಮಿಸಬಹುದು ಎಂಬುದನ್ನು ಈ ಕಾರ್ಯಕ್ರಮದ ಮೂಲಕ ಸಂದೇಶ ನೀಡಿದ್ದು ವಿಶೇಷವಾಗಿತ್ತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶ್ರೀ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ ಕಾರ್ವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮ ಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ, ಕೇವಲ 5,900 ಪ್ರಾರಂಭ, GST ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ ಕಾರ್ವಾರ್. ಮೊಬೈಲ್ ಸಂಖ್ಯೆ 9482910747, 8150933676, ಲ್ಯಾಂಡ್ಲೈನ್ 0838226599333, 0838226533. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ No.1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.